ಸಿಲಿಕಾನ್ ಸಿಟಿ ಬೆಂಗಳೂರಲ್ಲಿ ಭಾರತ್ ಬಂದ್ ಅಂತ್ಯವಾಗಿದೆ. ಇತ್ತ ಐಕ್ಯ ಹೋರಾಟ ಸಮಿತಿಯಿಂದ ಮುಂದುವರೆದಿದೆ ಪ್ರತಿಭಟನೆ. ಮೌರ್ಯ ಸರ್ಕಲ್ನಲ್ಲಿ ಅನಿರ್ದಿಷ್ಟಾವಧಿ ಪ್ರತಿಭಟನೆ ಮುಂದುವರೆದಿದೆ. ಕುರುಬೂರು ಶಾಂತಕುಮಾರ್ ನೇತೃತ್ವದಲ್ಲಿ ನಡೀತಾ ಇರೋ ಧರಣಿ ಇದು. ರಸ್ತೆ ಮಧ್ಯದಲ್ಲೇ ಕೂತು ಊಟ ಮಾಡಿದ್ದಾರೆ ರೈತರು. ಈ ಮೂಲಕ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಬಡಗಲಪುರ ನಾಗೇಂದ್ರ ಸೇರಿ ರೈತ ಮುಖಂಡರಿಂದ ರಸ್ತೆಯಲ್ಲೇ ಊಟ. ಒಂದು ಕಡೆ ಸಿಲಿಕಾನ್ ಸಿಟಿಯಲ್ಲಿ ಭಾರತ್ ಬಂದ್ ಅಂತ್ಯ ಆಗಿದೆ, ಮತ್ತೊಂದು ಕಡೆ ಐಕ್ಯ ಹೋರಾಟ ಸಮಿತಿಯಿಂದ ಪ್ರತಿಭಟನೆ ಮುಂದುವರೆದಿದೆ. ಮೌರ್ಯ ಸರ್ಕಲ್ನಲ್ಲಿ ಅನಿರ್ದಿಷ್ಟಾವಧಿ ಪ್ರತಿಭಟನೆ ಮುಂದುವರೆದಿದ್ದು, ಕುರುಬೂರು ಶಾಂತಕುಮಾರ್ ನೇತೃತ್ವದಲ್ಲಿ ಧರಣಿ ನಡೀತಾ ಇದೆ. ರಸ್ತೆ ಮಧ್ಯದಲ್ಲೇ ಕೂತು ಊಟ ಮಾಡಿ ರೈತ ತನ್ನ ಆಕ್ರೋಶ ಹೊರಹಾಕಿದ್ದಾನೆ. ಬಡಗಲಪುರ ನಾಗೇಂದ್ರ ಸೇರಿ ರೈತ ಮುಖಂಡರು ರಸ್ತೆಯಲ್ಲೇ ಊಟ ಮಾಡಿದ್ದಾರೆ. ಮೌರ್ಯ ಸರ್ಕಲ್ ಬಳಿಯ ಐಕ್ಯ ಹೋರಾಟ ಸಮಿತಿಯ ಪ್ರತಿಭಟನೆ ನೀವು ನೋಡ್ತಾ ಇದ್ದೀರಾ. ರಸ್ತೆ ತಡೆದು ಪ್ರತಿಭಟನೆ ನಡೆಸಲಾಗ್ತಾ ಇದೆ. ಮತ್ತೊಂದು ಕಡೆ ರಸ್ತೆಯಲ್ಲೇ ಕುಳಿತು ಊಟ ಮಾಡಿ ತಮ್ಮ ಆಕ್ರೋಶ ಹೊರಹಾಕಿದ್ದಾರೆ ರೈತರು. ವಿಧಾನಸಭೆ ಕಲಾಪ ಮುಗಿಯುವವರೆಗೂ ಅನಿರ್ದಿಷ್ಟಾವಧಿ ಹೋರಾಟ. ಇಂದು ಸಂಜೆ 4 ಗಂಟೆಗೆ ಐಕ್ಯ ಸಮಿತಿ ಸಭೆ ನಡೆಸಲಾಗುತ್ತೆ. ಬಡಗಲಪುರ ನಾಗೇಂದ್ರ ಏಷ್ಯಾನೆಟ್ ಸುವರ್ಣ ನ್ಯೂಸ್ಗೆ ಈ ಹೇಳಿಕೆಯನ್ನ ನೀಡಿದ್ದಾರೆ. ಸಭೆಯಲ್ಲಿ ಮುಂದಿನ ಹೋರಾಟದ ಬಗ್ಗೆ ಚರ್ಚೆ ನಡೆಸಲಾಗುವುದು ಅಂತ ತಿಳಿಸಿದ್ದಾರೆ. ನಾಳೆ ನಡೆಯಲಿರುವ ಹೋರಾಟದ ಬಗ್ಗೆ ರೂಪುರೇಷೆಯ ಬಗ್ಗೆ ಕೂಡ ಚರ್ಚೆ ನಡೆಸಲಾಗುತ್ತೆ. ಸಿಎಂ ಮನೆಗೆ ಮುತ್ತಿಗೆ ಸೇರಿದಂತೆ ಹಲವು ವಿಷಯಗಳ ಬಗ್ಗೆ ನಿರ್ಧಾರ ತೆಗೆದುಕೊಳ್ಳಲಾಗುತ್ತೆ. ಈಗಾಗಲೇ ತನ್ನ ಹೋರಾಟವನ್ನು ಮತ್ತೆ ಮುಂದುವರಿಸಿರುವಂಥದ್ದು. ಬೆಳಗ್ಗೆಯಿಂದ ಮೈಸೂರು ಬ್ಯಾಂಕ್ ಸರ್ಕಲ್ವರೆಗೆ ತನ್ನ ಜಾಥವನ್ನು ಮುಂದುವರಿಸಿ ಸರ್ಕಾರಕ್ಕೆ ಬಿಸಿ ಮುಟ್ಟಿಸುವ ಕೆಲಸವನ್ನು ಮಾಡಿತ್ತು. ಆದರೆ ಇದೀಗ ತಮ್ಮ ಅನಿರ್ದಿಷ್ಟಾವಧಿ ಹೋರಾಟವನ್ನು ಮುಂದುವರಿಸಿರುವಂಥದ್ದು. ಪ್ರಮುಖವಾಗಿ ನಾಗೇಂದ್ರ ಅವರ ನಾಯಕತ್ವದಲ್ಲಿ ಈಗಾಗಲೇ ಹೋರಾಟ ಕೂಡ ಮುಂದುವರಿಸಿದ್ದಾರೆ. ಈ ಅನಿರ್ದಿಷ್ಟಾವಧಿ ಮುಷ್ಕರ ಇನ್ನು ಎಷ್ಟು ದಿನ ಮುಂದುವರಿಯುತ್ತೆ, ಹಾಗೆ ಎಷ್ಟು ದಿನಗಳ ಕಾಲ ಮಾಡುತ್ತೆ, ಮುಂದಿನ ಹೋರಾಟದ ರೂಪುರೇಷೆ ಯಾವ ಥರ ಇರುತ್ತೆ ಅನ್ನೋದನ್ನು ನಾವು ಸ್ವತಃ ನಾಗೇಂದ್ರ ಅವರನ್ನೇ ಕೇಳೋಣ. ಸರ್ ನಮಸ್ತೆ. ಈಗಾಗಲೇ ಹೋರಾಟವನ್ನ ಮಾಡಿದ್ದೀರಾ, ಜಾಥವನ್ನ ಕೂಡ ಮಾಡಿದ್ದೀರಾ, ಸರ್ಕಾರಕ್ಕೆ ಬಿಸಿ ಪುಂಟಿಸೋ ಕೆಲಸ ಕೂಡ ಮಾಡಿದ್ದೀರಾ. ಮುಂದೆ ಯಾವ ರೀತಿ ಇರುತ್ತೆ ನಿಮ್ಮ ಹೋರಾಟ? ನಾವು 15ವರೆಗೂ ಕೂಡ ರೈತ ದಲಿತ ಕಾರ್ಮಿಕ ಐಕ್ಯ ಹೋರಾಟದಿಂದ ಇಲ್ಲಿ ಮೌರ್ಯ ಸರ್ಕಲಲ್ಲಿ ಧರಣಿ ಮುಂದುವರಿಸ್ತೀವಿ. ಇವತ್ತು 4 ಗಂಟೆಗೆ ಒಂದು ಸಭೆ ಸೇರ್ತಾ ಇದ್ದೀವಿ. ಈ ತಿಂಗಳು 14-15ವರೆಗೂ ಸೆಷನ್ ಇರ್ತದೆ. ಅಷ್ಟೊಳಗೆ 10,000 ಜನ ಸೇರಿ 14-15 ಅಹೋರಾತ್ರಿ ಬೆಂಗಳೂರಲ್ಲಿ ವಿಶಿಷ್ಟವಾದ ಚಳುವಳಿಯನ್ನು ಮಾಡಬೇಕು ಅಂದ್ಕೊಂಡಿದ್ದೀವಿ. ಸರ್ಕಾರಕ್ಕೆ ಒಂದು ಎಚ್ಚರಿಕೆಯನ್ನು ಕೊಡೋ ದೃಷ್ಟಿಯಿಂದ ಈ 4 ಗಂಟೆಗೆ ನಮಗೆ ಅಂತಿಮ ಆಗುತ್ತೆ. ಇಷ್ಟು ಅಂದರೆ ಈ ಅನಿರ್ದಿಷ್ಟಾವಧಿ ಮುಷ್ಕರ ಇನ್ನೂ ಎಷ್ಟು ದಿನ ಇರುತ್ತೆ? ಅಂದರೆ ಕಂಟಿನ್ಯೂ ಆಗುತ್ತಾ ಏನು? ಸೆಷನ್ ಎಲ್ಲಿವರೆಗೂ ಇರುತ್ತೆ ಅಲ್ಲಿವರೆಗೂ ಆಗುತ್ತೆ. ಒಂದನೇ ಅಂಥದ್ದು. ನಂತರದ ತೀರ್ಮಾನಗಳು ಈ ಜನವರಿ 26 ಕೂಡ ದೇಶಾದ್ಯಂತ ಚಳುವಳಿ ಮುಂದುವರಿಸಬೇಕು ಅಂದಿದ್ದೀವಿ. ಅದು ಯಾವ ರೀತಿ ಹೊಸ ಪ್ರಕ್ರಿಯೆಯಲ್ಲಿ ಏನು ಮಾಡಬೇಕು ಅನ್ನೋದು ನೋಡ್ತೀವಿ. ಅಂದರೆ ಸಿಎಂ ಮನೆಗೆ ಏನಾದ್ರು ಮುತ್ತಿಗೆ ಹಾಕುವುದು ಇಂಥ ಪ್ಲಾನ್ ಏನಾದ್ರು ಇದೆಯಾ? ಯಾಕಂದರೆ ಸಾಕಷ್ಟು ಬಾರಿ ಮನವಿಯನ್ನು ಸಲ್ಲಿಸಿದ್ರೆ ಸರ್ಕಾರ ನಿಮ್ಮ ಮಾತನ್ನು ಕೇಳ್ತಿಲ್ಲ. ಯಾವ ರೀತಿ ಇರುತ್ತೆ ನಿಮ್ಮ ಹೋರಾಟ? ಸಿ ಎಂ ಮನೆಗೂ ಮುತ್ತಿಗೆ ಹಾಕೋದು ಸೇರ್ಕೊಂಡಂಗೆ ವಿಧಾನಸೌಧಕ್ಕೆ ಮುತ್ತಿಗೆ ಹಾಕ್ಬೇಕಾ, ಇನ್ನು ಬೇರೆ ರೀತಿ ಬೆಂಗಳೂರಲ್ಲಿ ವಿಶಿಷ್ಟವಾದ ಚಳವಳಿ ಮಾಡಬೇಕಾ, ಎಲ್ಲ ಅಂಶಗಳು ಇದೆ. ಅದರಲ್ಲಿ ಸಿ ಎಂ ಮನೆಗೆ ಮುತ್ತಿಗೆ ಹಾಕುವಂಥ ಅಂಶನೂ ಕೂಡ ಒಂದು. ಈಗಾಗಲೇ ನಾಳೆ ಕೋಡಿಹಳ್ಳಿ ಅವರು ಕೂಡ ರ್ಯಾಲಿಯನ್ನು ಹಮ್ಮಿಕೊಂಡಿದ್ದಾರೆ ಮತ್ತು ಸಿ ಎಂ ಮನೆ ಮುತ್ತಿಗೆಯನ್ನು ಹಮ್ಮಿಕೊಂಡಿದ್ದಾರೆ. ನಿಮ್ದು ಯಾವ ರೀತಿ ಹೋರಾಟ ಇರುತ್ತೆ? ಅಲ್ಲಿ ಭಾಗಿಯಾಗ್ತೀರಾ ಏನು ಅಂತ? ಅದು ನಾವು ಎರಡಿದೆ, ರೈತ ದಲಿತ ಕಾರ್ಮಿಕ ಐಕ್ಯ ಹೋರಾಟ ಒಂದಿದೆ, ಇದರಲ್ಲಿ 32 ಸಂಘಟನೆಗಳಿವೆ. AAKC ಅಂತಿದೆ, ಅಖಿಲ ಭಾರತ ರೈತ ಸಂಘರ್ಷ, ಅದರಲ್ಲೂ 9 ಸಂಘಟನೆಗಳಿವೆ. ನಾವೆಲ್ಲ ಕುಂತು ಸಮನ್ವಯಕರಿಸಿ ಒಂದು ಹೋರಾಟ ರೂಪಿಸ್ತೀವಿ. ನಾಳೆ ಕರೆ ನೀಡೋದು ಕೋಡಿಹಳ್ಳಿಯವರು ಇಂಡಿವಿಜುವಲ್ ಹೋರಾಟದ್ದು. ಅದರಿಂದ ಅದರಲ್ಲಿ ಐಕ್ಯ ತೀರ್ಮಾನ ಆಗಿಲ್ಲ ಅಥವಾ AAKC ತೀರ್ಮಾನ ಆಗಿಲ್ಲ. ನಾಳೆ ಅದು ಕೊಂಡಿವಿಜಲಿ ಸಂಘಟನೆ ಕೊಡಳ್ಳಿ ಅವರು ತಗೊಂಡಿರೋ ತೀರ್ಮಾನ, ಅದು ಅವರ ವೈಯಕ್ತಿಕ ಸಂಘಟನೆ ನಿರ್ಧಾರ ಹೊರತು ನಾವೆಲ್ಲ ಅದರಲ್ಲಿ ಭಾಗಿಯಾಗಲ್ಲ. ಏನು ನಾಗೇಂದ್ರ ಅವರ ಮಾತಾಗಿರುವಂತದ್ದು ಅಂದ್ರೆ ನಾವು 4 ಗಂಟೆಗೆ ಸಭೆಯನ್ನು ಸೇರ್ತೀವಿ. ಸಭೆಯ ಬಳಿಕ ಮುಂದಿನ ಹೋರಾಟವನ್ನು ನಾವು ತಿಳಿಸ್ತೇವೆ. ಮತ್ತೆ ಇಲ್ಲಿ ಕೂಡ ಸಿಎಂ ಮನೆಗೆ ಮುತ್ತಿಗೆ ಹಾಕುವ ಒಂದು ಪ್ಲಾನ್ ಕೂಡ ಇದೆ ಅನ್ನೋ ಮಾತುಗಳನ್ನು ಹೇಳ್ತಾ ಇರುವಂತದ್ದು. ಹಾಗೆ ಈ ಅನಿರ್ದಿಷ್ಟ ಅವಧಿ ಮುಷ್ಕರ ಏನು ವಿಧಾನಸಭೆ ಕಲಾಪ ಯಾವತ್ತಿರುತ್ತೋ ಅಲ್ಲಿಯವರೆಗೂ ತನಕ ಮುಂದುವರೆಯುತ್ತೆ ಅನ್ನೋ ಮಾತುಗಳನ್ನು ಈಗಾಗಲೇ ನಾಗೇಂದ್ರ ಅವರು ಹೇಳಿರುವಂತದ್ದು. ಕ್ಯಾಮ್ರಾ ಪರ್ಸನ್ ಅಂಜನ್ ಮೂರ್ತಿ ಜೊತೆ ಪ್ರದೀಪ್ ಬಗ್ಗೆ ಏಷ್ಯಾನೆಟ್ ಸುವರ್ಣ ನ್ಯೂಸ್. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.